ಕನ್ನಡದ ಅಕ್ಕರಿಯ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನಮಸ್ಕಾರ ಸಾಚಿ ಟಿವಿ ನ್ಯೂಸ್ ಗೆ ಸ್ವಾಗತ ನಾನು ಗೀತಾ ಮೊದಲಿಗೆ ನೋಡೋಣ ಇವತ್ತಿನ ಹೆಡ್ಲೈನ್ ಕುಡಿದ ಅಮಲಿನಲ್ಲಿ ತಂದೆಯನ್ನೇ ಕೊಂದ ಮಗ ಮೂಡಿಗೆರೆ ತಾಲೂಕು ಗ್ರಾಮದಲ್ಲಿ ಘಟನೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ರ್ಯಾಂಕಿಂಗ್ ನಲ್ಲಿ ಐದರ ಸ್ಥಾನ ಸಚಿವ ಜಗದೀಶ್ ಶೆಟ್ಟರ್ ಭರವಸೆ ಕೋವಿಡ್ ಕೇಂದ್ರ ಆಸ್ಪತ್ರೆಯನ್ನ ಪೂಜ್ಯಶ್ರೀ ಯತೀಶ್ವರಾನಂದ ಮಹಾಸ್ವಾಮಿ ಜೀವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವಪ್ರಸಾದ್ ಜೊಲ್ಲೆಜಿಯವರಿಂದ ಉದ್ಘಾಟನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೀವರ 70ನೇ ಜನ್ಮದಿನದ ನಿಮಿತ್ತ ಸ್ವಚ್ಛತಾ ಕಾರ್ಯಕ್ರಮ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಮೈಸೂರಿನ ಕ್ಯೂಟ್ ಡಾಲ್ ನಿವೇದಿತಾ ಗೌಡ ಇವರಿಬ್ಬರ ಬಿಗ್ ಬಾಸ್ ಶೋನ ಅಟ್ರಾಕ್ಟಿವ್ ಜೋಡಿ ಎಲ್ಲರ ಮನ ಮಾತಾಗಿದ್ದ ಇವರು ಒಳ್ಳೆಯ ಸ್ನೇಹಿತರಾಗಿದ್ರು ರಿಯಾಲಿಟಿ ಶೋ ಮೂಲಕ ಜನರ ಮನಗೆದ್ದು ಬಂದ ಬಳಿಕ ಸ್ನೇಹ ಪ್ರೀತಿಗಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಈ ಕ್ಯೂಟ್ ಜೋಡಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದ್ದಾರೆ ಸದ್ಯ ಪವರ್ ಸಿನಿಮಾದ ಕರಾಬು ಹಾಡಿನ ಸಕ್ಸಸ್ ನಲ್ಲಿರುವ ಚಂದನ್ ಮುಂದಿನ ಭವಿಷ್ಯದ ಪ್ಲಾನ್ ಏನು ಎಂದು ನಿರೂಪಕರು ಕೇಳಿದಾಗ ಚಂದನ್ ಉತ್ತರಿಸಿದ್ದು ಹೀಗೆ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದಾರಂತೆ ಜೊತೆಗೆ ನಿವೇದಿತಾಳನ್ನ ಕೂಡ ಸಿನಿಮಾ ಕಡೆಗೆ ಎಳೆದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾನೆ ಅವಳನ್ನೇ ಹೀರೋಯಿನ್ ಆಗಿ ಹಾಕಿಕೊಳ್ಳಬೇಕೆಂದುಕೊಂಡಿದ್ದಾನೆ ಎಂದು ಮಗಳು ನವತ್ತಾ ವಿಚಾರ ಹಂಚಿಕೊಂಡ್ರು ಚಂದನ್ ಹಾಗೂ ನಿವೇದಿತಾ ತೆರೆ ಮೇಲೆ ಹೀರೋ ಹೀರೋಯಿನ್ ಆಗುವ ಸಮಯ ಹತ್ತಿರದಲ್ಲೇ ಇದ್ದು ಸದ್ಯ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಿರುವ ನಿವೇದಿತಾ ಗೌಡ ಸಿನಿಮಾ ಕಡೆಗೆ ಬರಲಿದ್ದಾರೆ ತೆರೆಯ ಮೇಲೆ ಚಂದನ್ಗೆ ಹೀರೋಯಿನ್ ಆಗಿ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಆದ್ರೆ ಸಿನಿಮಾ ಯಾವಾಗ ಶುರುವಾಗಲಿದೆ ಯಾವಾಗ ತೆರೆಯ ಮೇಲೆ ಬರಲಿದೆ ಎಂಬುದರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಬಹಿರಂಗಗೊಂಡಿಲ್ಲ ಎಲ್ಲವೂ ಅವರಂದುಕೊಂಡಂತೆ ಆದ್ರೆ ಚಂದನ್ ನಿವೇದಿತಾರ ಚೊಚ್ಚಲ ಸಿನಿಮಾ ಆದಷ್ಟು ಬೇಗ ತೆರೆಯ ಮೇಲೆ ಬಿಡುಗಡೆಯಾಗುವುದು ಎನ್ನಲಾಗಿದೆ ಸುದೀಪ್ ಇಂದ್ರಜಿತ್ ಕಾಂಬಿನೇಷನ್ ಅಲ್ಲಿ ಹೊಸ ಸಿನಿಮಾ ನಟ ಸುದೀಪ್ ಅವರ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಕೇಳಿಬರುತ್ತಿದೆ ನಟ ಸುದೀಪ್ ಅವರ ಹೆಸರಿನಲ್ಲಿ ಮತ್ತೊಂದು ಸಿನಿಮಾ ಕೇಳಿಬರುತ್ತಿದೆ ಈ ಬಾರಿ ಕನ್ನಡದಿ ಸಿನಿಮಾ ಎಂಬುದು ವಿಶೇಷ ಅಲ್ಹಾಗೆ ಇದು ಇಂದ್ರಜಿತ್ ನಿರ್ದೇಶನದ ಚಿತ್ರದ ವಿಚಾರ ಅಚ್ಚರಿಯಾದ್ರೂ ಇದು ನಿಜ ಕಿಚ್ಚ ಸುದೀಪ್ ಅವರಿಗೆ ಇಂದ್ರಜಿತ್ ಲಂಕೇಶ್ ಅವರು ಸಿನಿಮಾ ಮಾಡುತ್ತಾರೆ ಅವರ ಹುಟ್ಟು ಹಬ್ಬದಂದು ಈ ಬಗ್ಗೆ ಒಂದು ಪಕ್ಕ ಮಾತುಕತೆ ಆಗಿದೆ ಮುಂಗಡವಾಗಿಯೂ ಹಣ ಒಂದಿಷ್ಟು ಸಂಭಾವನೆ ಕೊಟ್ಟಿದ್ದು ಇದರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುವುದು ನಿಜ ಎನ್ನುತ್ತಿದೆ ಗಾಂಧಿನಗರ ಇತ್ತೀಚೆಗೆ ಸುದೀಪ್ ಹುಟ್ಟುಹಬ್ಬದ ಅಂಗವಾಗಿ ಜತೆಯಾಗಿ ಇಬ್ಬರು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ರು ಅಲ್ಲದೆ ಅವರಿಬ್ಬರು ಆತ್ಮೀಯ ಸ್ನೇಹಿತರು ಕೂಡ ಹೀಗಾಗಿ ಸುದೀಪ್ ಜೊತೆ ಸಿನಿಮಾ ಮಾಡಬೇಕೆಂದು ಕಳೆದ 8 ತಿಂಗಳಿನಿಂದ ಪ್ಲಾನ್ ಮಾಡಿಕೊಳ್ಳುತ್ತಿದ್ದಾರೆ ಇಂದ್ರಜಿತ್ ಲಂಕೇಶ್ ಮೊನ್ನೆ ನಡೆದ ಸುದೀಪ್ ಹುಟ್ಟುಹಬ್ಬದಂದು ಇದಕ್ಕೊಂದು ರೂಪ ಶೇಷ ಸಿಕ್ಕಿದೆ ಎನ್ನಲಾಗುತ್ತಿದೆ ಬೆಂಗಳೂರು ರೇಲ್ ಸ್ಟಾರ್ ಉಪೇಂದ್ರ 52ನೇ ಜನ್ಮದಿಂದ ಪ್ರಯುಕ್ತ ಹೊಸ ಹೊಸ ಸಿನಿಮಾಗಳು 100 ಕೋಟಿ ಬಜೆಟ್ ನ ಸಿನಿಮಾದಲ್ಲಿ ಉಪ್ಪಿ ಪಾತ್ರ ಹೇಗಿರಲಿದೆ ಬೆಂಗಳೂರು ರೇಲ್ ಸ್ಟಾರ್ ಉಪೇಂದ್ರ 52ನೇ ಜನ್ಮದಿನದ ಪ್ರಯುಕ್ತ ಹೊಸ ಹೊಸ ಸಿನಿಮಾಗಳು ಘೋಷಣೆಯಾಗುತ್ತಿವೆ ಜೊತೆಗೆ ಅವರ ಅಭಿಮಾನಿಗಳು ಬಗೆ ಬಗೆ ಪೋಸ್ಟರ್ ಮೂಲಕ ನೆಚ್ಚಿನ ನಟನಿಗೆ ಜನ್ಮದಿನದ ಶುಭಾಶಯ ಕೋರುತ್ತಿದ್ದಾರೆ ಇದೀಗ ಇದೆಲ್ಲದಕ್ಕಿಂತ ವಿಶೇಷ ಏನೆಂದ್ರೆ ಮಾಸ್ಟರ್ ಪೀಸ್ ಸಿನಿಮಾ ಖ್ಯಾತಿ ನಿರ್ದೇಶಕ ಮಂಜು ಮಾಂಡವ್ಯ ಹೊಸ ಸಿನಿಮಾ ಘೋಷಣೆ ಮಾಡಿಕೊಂಡಿದ್ದು ಉಪೇಂದ್ರ ನಾಯಕರಾಗಿ ನಟಿಸಲಿದ್ದಾರೆ ಈಗಾಗಲೇ ಚಿತ್ರದ ಪೋಸ್ಟರ್ ಒಂದನ್ನ ಒಪ್ಪಿ ಜನ್ಮದಿನದ ನಿಮಿತ್ತ ಬಿಡುಗಡೆ ಮಾಡಿಕೊಂಡಿರುವ ಮಂಜು ಮಾಂಡವ್ಯ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿರಲಿದೆ ಎಂಬ ಸುಳಿವನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಬಜೆಟ್ ವಿಚಾರವಾಗಿಯೂ ಈ ಸಿನಿಮಾ ಸದ್ಯ ಸುದ್ದಿಯಲ್ಲಿದೆ ಬರೋಬ್ಬರಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಿನಿಮಾ ಸಿದ್ಧವಾಗಲಿದೆಯಂತೆ ಈ ಹಿಂದೆ ಅಣ್ಣಯ್ಯ ಕರ್ಪೂರದ ಗೊಂಬೆ ಏನು ನಂತರ ಬಿಂದಾಸ್ ರನ್ನಾಥ್ ಸೂಪರ್ ಹಿಟ್ ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದ ನಿಮಿಷಾಂಬ ಪ್ರೊಡಕ್ಷನ್ಸ್ ಈ ಸಿನಿಮಾಕ್ಕೂ ಬಂಡವಾಳ ಹೊಡಲಿದ್ದು ಅಣ್ಣಯ್ಯ ಚಂದ್ರು ಚಿತ್ರವನ್ನ ನಿರ್ಮಿಸುತ್ತಿದ್ದಾರೆ
2021 ಜನವರಿಯಲ್ಲಿ ಈ ಸಿನಿಮಾ ಆರಂಭವಾಗಲಿದೆ. ಸದ್ಯ ಬಿಡುಗಡೆಯಾದ ಪೋಸ್ಟರ್ನಲ್ಲಿ ಗ್ಯಾಂಗ್ಸ್ಟರ್ ಅವತಾರದಲ್ಲಿ ಉಪೇಂದ್ರ ಕಾಣಿಸಿದಂತೆ. ಮುಂದಿನ ದಿನಗಳಲ್ಲಿ ಚಿತ್ರದ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರಂತೆ ನಿರ್ದೇಶಕ ಮಂಜು ಮಾಂಡವ್ಯ. ಸದ್ಯ ಆರ್ ಚಂದು ನಿರ್ದೇಶನದ ಕಬ್ಜಾ ಚಿತ್ರ ಸಹ ಬಹುಭಾಷೆಗಳಲ್ಲಿ ನಿರ್ಮಾಣವಾಗುತ್ತಿದ್ದು ನಿನ್ನೆಯಷ್ಟೇ ಉಪ್ಪಿ ಜನ್ಮದಿನದ ನಿಮಿತ್ತ ನಿರ್ದೇಶಕ ಆರ್ ಜಿವಿ ಚಿತ್ರದ ಪೋಸ್ಟರ್ ಒಂದನ್ನ ಬಿಡುಗಡೆ ಮಾಡಿದ್ರು. ಮಹಾಮಾರಿ ಕೊರೋನಾ ವೈರಸ್ ಅಪರ ಏರುತ್ತಲೇ ಇದ್ದು ಕಳೆದ 24 ಗಂಟೆಗಳಲ್ಲಿ 96,424 ಮಂದಿಯಲ್ಲಿ ಹೊಸದಾಗಿ ಸೋಂಕು ದೃಢಪಟ್ಟಿದೆ. ದೇಶದಲ್ಲಿ ಒಂದೇ ದಿನ 96,424 ಕೇಸ್ ಪತ್ತೆ. ಒಟ್ಟು ಸೋಂಕಿತರ ಸಂಖ್ಯೆ 82,84,377 ಸಾವು. ದೇಶದಲ್ಲಿ ಮಹಾಮಾರಿ ಕೊರೋನಾ ವೈರಸ್ ಅಪರ ಏರುತ್ತಲೇ ಇದ್ದು ಕಳೆದ 24 ಗಂಟೆಗಳಲ್ಲಿ 96,424 ಮಂದಿಯನ್ನ ಹೊಸದಾಗಿ ಸೋಂಕು ದೃಢಪಟ್ಟಿದೆ. ಇದರೊಂದಿಗೆ ಭಾರತದಲ್ಲಿ ಸೋಂಕಿತರ ಸಂಖ್ಯೆ 57 ಲಕ್ಷ ದಾಟಿದ್ದು ಒಟ್ಟಾರೆ ಸೋಂಕಿತರ ಸಂಖ್ಯೆ 57,14,678 ತಲುಪಿದೆ ಎಂದು ಶುಕ್ರವಾರ ತಿಳಿದು ಬಂದಿದೆ. ಸೆಪ್ಟೆಂಬರ್ ಮೊದಲ 15 ದಿನದ ಅವಧಿಯಲ್ಲಿ ಕೊರೋನಾ ಕೇಸು ಹಾಗೂ ಸಾವಿನ ಪ್ರಕರಣಗಳಲ್ಲಿ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಥಾನ ಗಳಿಸಿದೆ. ಶ್ರೀ ಲಕ್ಷ್ಮೀ ದೇವಿ ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಲಾ ಸಂಘ ವಡ್ರಾಳ ನೆಹರು ಯುವ ಕೇಂದ್ರ ಬೆಳಗಾವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಿಂದಿ ದಿವಸ ಕಾರ್ಯಕ್ರಮ. ಹಿಂದಿ ದಿವಸ ಕಾರ್ಯಕ್ರಮ ಶ್ರೀ ಲಕ್ಷ್ಮೀ ದೇವಿ ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಲಾ ಸಂಘ ವಡ್ರಾಳ ನೆಹರು ಯುವ ಕೇಂದ್ರ ಬೆಳಗಾವಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಿಂದಿ ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ಕುಂಡ್ರಕ ಶಿಕ್ಷಕರು ಇವರು ನಮ್ಮ ರಾಷ್ಟ್ರ ಭಾಷೆ ಹಿಂದಿ ಎಂದು ತಿಳಿಸಿದ್ರು. ಸೆಪ್ಟೆಂಬರ್ 14ರಂದು ಹಿಂದಿ ಭಾಷೆಯನ್ನ ರಾಜ್ಯ ಭಾಷೆಯನ್ನಾಗಿಸಿದ ದಿನ. ಹಿಂದಿ ಭಾಷೆಯನ್ನ ಸಿಂಹಾಸನದ ಮೇಲೆ ಕೂರಿಸಿ ಉಳಿದೆಲ್ಲ ಭಾಷೆಗಳಿಗೆ ಹಿಂದಿ ಭಾಷೆಗಿಂತ ಕಡಿಮೆ ಸ್ಥಾನ ಸೀಮಿತಗೊಳಿಸಿದ ದಿನ. ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಕಲ್ಲಪ್ಪ ಯಕಣೆ ಇಂಜಿನಿಯರ್ ವಡ್ರಾಳ್ ಇವರು ಕೂಡ ಹಿಂದಿ ಭಾಷೆಯನ್ನ ಕುರಿತು ಮಾತನಾಡಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ಸಂಜಯ್ ಮದಿಹಳ್ಳಿ ಹಿಂದಿ ಶಿಕ್ಷಕರು ಇವರು ಹಿಂದಿ ದಿವಸ ಏಕೆ ಆಚರಿಸಬೇಕು ಎಂದು ಸೆಪ್ಟೆಂಬರ್ 14ರಂದು ರಾಜೇಂದ್ರ ಅವರ ಜನ್ಮದಿನ ಹಿಂದಿ ಭಾಷೆಯು ರಾಷ್ಟ್ರ ಭಾಷೆಯಾಗಬೇಕೆಂದು ಬಹಳಷ್ಟು ಹೋರಾಡಿದವರು. ಹಿಂದಿ ದಿವಸವನ್ನ ಆಚರಿಸಲಾಗುತ್ತದೆ ಎಂದು ತಿಳಿಸಿದ್ರು. ಭಾರತದಲ್ಲಿ ನಾವು ಎಲ್ಲೇ ಹೋಗಬೇಕಾದರೆ ಹಿಂದಿ ನಮಗೆ ಅವಶ್ಯಕತೆ ಇದೆ ಎಂದು ತಿಳಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಗೀತೆಯನ್ನ ಕುಮಾರಿ ಸತ್ಯವ ಶಿರಗನ್ನವರ್ ಹಾಡಿದ್ರು. ಕುಮಾರಿ ಮಾಣಿಕೇಶ್ವರಿ ಶಿಗರನ್ನವರ್ ರಾಷ್ಟ್ರೀಯ ಯುವ ಸ್ವಯಂ ಸೇವಕರು ನೆಹರು ಯುವ ಕೇಂದ್ರ ಬೆಳಗಾವಿ ಇವರು ನಿರೂಪಿಸಿದ್ರು. ಇಂದಿನ ಐಕಾನ್ ಸಾಹಸ ಸಿಂಹ ಅಭಿನವ ಭಾರ್ಗವ ದೊಡ್ಡ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಸುಪ್ರಸಿದ್ಧ ನಟ. ಕನ್ನಡ ಚಿತ್ರರಂಗ ಕಂಡ ಅತ್ಯಂತ ಸುಪ್ರಸಿದ್ಧ ನಟ, ನಿರ್ಮಾಪಕ, ಗಾಯಕ ಎಲ್ಲ ರೀತಿಯ ಪಾತ್ರಗಳಿಗೂ ನ್ಯಾಯ ಸಲ್ಲಿಸಿದ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಇಂದು 70ನೆಯ ಹುಟ್ಟುಹಬ್ಬ. 2009ರಲ್ಲಿ ಅವರು ಚಂದನವನದಲ್ಲಿ ಬಿಟ್ಟು ಹೋಗಿರುವ ಶೂನ್ಯವನ್ನ ಇದುವರೆಗೆ ಯಾರಿಗೂ ತುಂಬಿಸಲು ಸಾಧ್ಯವಾಗಿಲ್ಲ ಎನ್ನುವುದು ಅವರ ಪ್ರತಿಭೆಗೆ ಒಂದು ನಿದರ್ಶನ. ಪ್ರೀತಿಸಿ ಮದುವೆಯಾದ ಮಹಾನಟಿ ಭಾರತಿ ಮತ್ತು ವಿಷ್ಣು ದಾಂಪತ್ಯ ಎಲ್ಲರಿಗೂ ಮಾದರಿ. ವಿಷ್ಣು ಅಗಲಿದ ನಂತರ ಭಾರತ ಸರ್ಕಾರವು ಅವರ ಚಿತ್ರ ಇರುವ ಸ್ಟ್ಯಾಂಪ್ ಬಿಡುಗಡೆ ಮಾಡಿತ್ತು. ಬೆಂಗಳೂರಿನಲ್ಲಿ ಬನಶಂಕರಿಂದ ಕೆಂಗೇರಿಯವರೆಗೆ 14 ಕಿಲೋಮೀಟರ್ ಉದ್ದದ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಹೆಸರಿನ ಇಡಲಾಗಿದೆ. ಇದೀಗ ಅವರು ತುಂಬಾ ಪ್ರೀತಿಸಿದ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಾಣವಾಗುತ್ತಿದೆ. ಕನ್ನಡ ಸಿನಿಮಾ ರಂಗದ ಇತಿಹಾಸವನ್ನ ಯಾರೇ ಬರೆಯಲು ತೊಡಗಿದರು ವಿಷ್ಣು ಬಗ್ಗೆ ಬರೆಯದೆ ಇತಿಹಾಸ ಪೂರ್ತಿ ಆಗುವುದಿಲ್ಲ, ಅವರಿಗೆ ನಮ್ಮ ಶ್ರದ್ಧಾಂಜಲಿ. ಮಕ್ಕಳ ಮೊದಲ ಪಾಠಶಾಲೆಗಳ ಅಭಿವೃದ್ಧಿಯ ಧ್ಯೇಯ ಶಾಲೆ ಎಂದರೆ ಹೀಗೆ ಎಂಬ ಪರಿಕಲ್ಪನೆ ಮಗುವಿನ ಮನಸ್ಸಿನಲ್ಲಿ ಮೂಡುವುದೇ. ಶಾಲೆಯೆಂದರೆ ಹೀಗೆ ಎಂಬ ಪರಿಕಲ್ಪನೆ ಮಗುವಿನ ಮನಸ್ಸಿನಲ್ಲಿ ಮೂಡುವುದೇ ಅಂಗನವಾಡಿಯಲ್ಲಿ. ಆ ಹಂತದಲ್ಲಿಯೇ ಮಕ್ಕಳ ಮುಂದ ಮನಸ್ಸುಗಳಲ್ಲಿ ಶಾಲೆಯ ಬಗೆಗಿನ ಬಗೆ ಹೋಗಲಾಡಿಸಿ ಆಸಕ್ತಿ ಮತ್ತು ಪ್ರೀತಿ ಮೂಡಿಸಿದರೆ ಮಾತ್ರ ಅವರ ಮುಂದಿನ ವಿದ್ಯಾರ್ಜನೆ ಸಾಂಗವಾಗಿ ನೆರೆಬರಲು ಸಾಧ್ಯ. ಅದಕ್ಕೆ ಉತ್ತಮ ಶಿಕ್ಷಕ ವೃದ್ಧರೊಂದಿಗೆ ಆಕರ್ಷಕ ಕಟ್ಟಡಗಳಿರುವ ಅನಿವಾರ್ಯ. ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ರಿಪ್ಪಾಣಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಾರವಾಡ ಗ್ರಾಮದಲ್ಲಿ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆಜ್ಜಿ ಹಾಗೂ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜ್ಜಿಯವರ ವಿಶೇಷ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ 17 ಲಕ್ಷ ರೂಪಾಯಿಗಳ ಮೊತ್ತದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಊರಿನ ಹಿರಿಯರು ಮುಖಂಡರು ಮಹಿಳೆಯರು ಒಡಗೂಡಿ ಭೂಮಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ್ರು. ಇಂದು ಶಿರಗುಪ್ಪಿ ಗ್ರಾಮದಲ್ಲಿ ನರಸೋಮ ದೇವಸ್ಥಾನದ ಸಮುದಾಯ ಭವನದಲ್ಲಿ 30 ಹಾಸಿಗೆಯುಳ್ಳ ಕೋವಿಡ್ ಕೇಂದ್ರ ಆಸ್ಪತ್ರೆ ಉದ್ಘಾಟನೆ. ಇಂದು ಶಿರಗುಪ್ಪಿ ಗ್ರಾಮದಲ್ಲಿ ನರಸೋಮ ದೇವಸ್ಥಾನದ ಸಮುದಾಯ ಭವನದಲ್ಲಿ 30 ಹಾಸಿಗೆಯುಳ್ಳ
ಜಿಲ್ಲಾ ಕೋವಿಡ್ ಕೇಂದ್ರ ಆಸ್ಪತ್ರೆಯನ್ನ ಕಾಗವಾಡನ ಗುರುದೇವ ಆಶ್ರಮದ ಪೂಜ್ಯ ಶ್ರೀ ಯತೀಶ್ವರಾನಂದ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವ ಜ್ಯೋತಿ ಹೆಲ್ತ್ ಫೌಂಡೇಶನ್ ಅಧ್ಯಕ್ಷರಾದ ಬಸವ ಪ್ರಸಾದ್ ಜಲ್ಲಿಚೂರು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಂಕನೀಯ ವೈದ್ಯರಾದ ಡಾಕ್ಟರ್ ಎಲ್ ಎ ಮಗದು, ಶಿಲ್ಪಪ್ಪಿ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯ ಚೌಗಲೆ, ಡಾಕ್ಟರ್ ಸುಕುಮಾರ್ ಚೌಗಲೆ, ಡಾಕ್ಟರ್ ರಾಜೇಂದ್ರ ಅಕಿವಾಟಿ, ಡಾಕ್ಟರ್ ಜಿತೇಂದ್ರ ಕೋತ್, ಡಾಕ್ಟರ್ ರಮೇಶ್ ಕೀಚಡೆ, ಅಭಯ ಅಕಿವಾಟಿ, ಶ್ರೀ ರಮಾಕಾಂತ್ ಬಾಡ್ಗಿ, ಶ್ರೀ ರಾಮಗೊಂಡ ಪಾಟೀಲ್, ಶ್ರೀ ಮಹಾವೀರ ಕಾತ್ರಾಳಿ, ಶ್ರೀ ಬೊಮ್ಮಣ್ಣ ಚೌಗಲೆ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ. ದಿನಾಂಕ 18/9/2020 ಮಧ್ಯಾಹ್ನ 1 ಗಂಟೆಗೆ ಶ್ರೀ ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಪ್ಲಾಸ್ಟಿಕ್ ನಿಷೇಧ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಾಯಿತು. ಚನ್ನಗಿರಿ ಶಾಸಕರಾದ ಶ್ರೀ ಮಾಡಳ ವೀರಪಕ್ಷಪ್ಪರ ಅವರು, ಪುರಸಭೆ ಸದಸ್ಯರಾದ ಶ್ರೀಮತಿ ಕಮಲಾ ಹರೀಶ್ ಅವರು, ಪುರಸಭೆ ಸದಸ್ಯರಾದ ಶ್ರೀಮತಿ ಯಶೋಧಮ್ಮರ್ ಅವರು, ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಹೇಶ್ ಅವರು, ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಚನ್ನಬಸಪ್ಪರ್ ಅವರು, ಪ್ರಮುಖರಾದ ಶ್ರೀಮತಿ ಲತಾ ರಾಜೇಶ್ ಅವರು, ಎಲ್ಲಾ ಮಹಿಳಾ ಮೋರ್ಚಾದವರು ಭಾಗವಹಿಸಿದ್ರು. ಮುಂದಿನ ಬಾರಿ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ರ್ಯಾಂಕಿಂಗ್ ನಲ್ಲಿ ಐದರ ಒಳಗಿನ ಸ್ಥಾನ, ಸಚಿವ ಜಗದೀಶ್ ಶೆಟ್ಟರ್ ಭರವಸೆ. ಎಫ್ಕೆಸಿಸಿಐ ವತಿಯಿಂದ ನಗರದ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ 15ನೇ ರಫ್ತು ಉತ್ತೇಜನ ಪ್ರಶಸ್ತಿಗಳನ್ನು ವಿತರಿಸಿ ಅವರು ಮಾತನಾಡಿದರು. ಈ ಬಾರಿ ಉದ್ಯಮ ಸ್ನೇಹಿ ರ್ಯಾಂಕಿಂಗ್ನಲ್ಲಿ ಕರ್ನಾಟಕ ರಾಜ್ಯ ಕಡಿಮೆ ಸ್ಥಾನಮಾನ ಪಡೆದಿದೆ. ಈ ಸರ್ವೆಯು ಕಳೆದ ವರ್ಷ ನವೆಂಬರ್ನಲ್ಲಿ ಪ್ರಾರಂಭವಾಗಿತ್ತು. ಅಲ್ಲದೆ ಈ ರ್ಯಾಂಕಿಂಗ್ ಮಾರ್ಚ್ ತಿಂಗಳಲ್ಲಿ ಪ್ರಕಟವಾಗಬೇಕಿತ್ತು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಡಳಿತಾತ್ಮಕವಾಗಿ ಹಾಗೂ ನೀತಿ ನಿಯಮಗಳಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದೆ. ಇದರ ಪರಿಣಾಮ ಮುಂದಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಾವು ಪ್ರತಿಫಲವನ್ನ ಪಡೆದುಕೊಳ್ಳಲಿದ್ದೇವೆ. ನಾವು ಹೊರತುಗೊಂಡಿರುವ ನೂತನ ಕೈಗಾರಿಕಾ ನೀತಿ ಹಾಗೂ ಕೈಗಾರಿಕಾ ಸೌಲಭ್ಯ ತಿದ್ದುಪಡಿ ಅಧಿನಿಯಮದಲ್ಲಿನ ತಿದ್ದುಪಡಿಗಳಿಂದ ನಮ್ಮ ರಾಜ್ಯ ಉದ್ಯಮ ಸ್ನೇಹಿ ರಾಜ್ಯಗಳ ಪಟ್ಟಿಯಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯದ ಪ್ರಮುಖ 40 ಕೈಗಾರಿಕೋದ್ಯಮಿಗಳಿಗೆ ರಫ್ತು ಉತ್ತೇಜನ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಎಫ್ಕೆಸಿಸಿಐ ಅಧ್ಯಕ್ಷರಾದ ಸಿಆರ್ ಜನಾರ್ದನ್, ಫೆರಿಕಾಲ್ ಎಂ ಸುಂದರ್, ಎಕ್ಸ್ಪರ್ಟ್ ಎಕ್ಸಲೆಂಟ್ ಅವಾರ್ಡ್ ಸಮಿತಿಯ ಬಿಬಿ ಶಶೀಂದರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರತಿಭಟನೆ ನಡೆಸಿ ನಾಡ ಕಚೇರಿ ಉಪತಹಶೀಲ್ದಾರ್ ಜಗದೀಶ್ ರವರಿಗೆ ಮನವಿ ಸಲ್ಲಿಸಲಾಯಿತು. ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷ ಸಿದ್ದರಾಜು ಅವರು ಮಾತನಾಡಿ, ಅಧಿವೇಶನದಲ್ಲಿ ರೈತರಿಗೆ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆಗಳಿಂದ ರೈತರಿಗೆ ತುಂಬಾ ಸಂಕಷ್ಟ ಎದುರಾಗಿದ್ದು ಸಮಸ್ಯೆಗಾಗಿ ಅಧಿವೇಶನದಲ್ಲಿ ರೈತರ ಪರ ನಿಂತು ಜನಪ್ರತಿನಿಧಿಗಳು ಅವರಿಗಾಗಿ ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಕಾಯ್ದೆ ವಿರೋಧಿಸಿ ಅಧಿವೇಶನದಲ್ಲಿ ರೈತ ಪರವಾಗಿ ಮಾತನಾಡಲೇಬೇಕು ಎಂದು ನಾಡ ಕಚೇರಿಯ ಮುಂದೆ ಧರಣಿ ನಡೆಸಿ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಯಾದವ್ ಜಗದೀಶ್ ಪ್ರತಾಪ್, ನವೀನ್ ಕುಮಾರ್ ಯಶವಂತ್, ಮಹಿಳಾ ಅಧ್ಯಕ್ಷರಾದ ಪುಟ್ಟಮ್ಮ ರಾಮಪ್ಪ, ಪದಾಧಿಕಾರಿಗಳು ಹಲವರು ಭಾಗವಹಿಸಿದ್ದರು. ಭಾರಿ ಮಳೆಗೆ ರೋಣ ಪಟ್ಟಣದ ರಸ್ತೆಗಳು ಜಲಾವೃತ, ಮಳೆಗೆ ಈರುಳ್ಳಿ ಬೆಳೆದಾದರೂ ಈರುಳ್ಳಿ ಹಾಳಾಗುತ್ತೇನೋ ಎಂಬ ಭಯದಲ್ಲಿದ್ದಾರೆ. ಗುರುವಾರ ಮಧ್ಯಾಹ್ನ ಸುರಿದ ಭಾರಿ ಮಳೆಗೆ ಪಟ್ಟಣದ ಮೂಲಭಾವಿ ಕ್ರಾಸ್ ಪಿಡಬ್ಲ್ಯೂಡಿ ಹತ್ತಿರದ ಚರಂಡಿಗಳು ತುಂಬಿದ ಪರಿಣಾಮ ರಸ್ತೆ ಮೇಲೆ ನೀರು ತುಂಬಿಕೊಂಡು ವಾಹನ ಸಂಚಾರಕ್ಕೆ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಯಿತು ಮತ್ತು ಪಟ್ಟಣದ ಮಧ್ಯಭಾಗದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನ ಸುರಿದ ಭಾರಿ ಮಳೆಗೆ ಈ ದೇವಸ್ಥಾನ ಮುಗಿದ ದೃಶ್ಯ ಕಂಡುಬಂದಿತು. ಭಾರಿ ಮಳೆಗೆ ಈರುಳ್ಳಿ ಬೆಳೆಗಾರರು ಈರುಳ್ಳಿ ಹಾಳಾಗುತ್ತೇನೋ ಎಂಬ ಭಯದಲ್ಲಿದ್ದಾರೆ. ತಾಲೂಕಿನ
ಕಾಡಗಟ್ಟಿ ಗ್ರಾಮದಲ್ಲಿ ನಡೆದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಮಾಡಿ ಮಾತನಾಡಿದ ರಮೇಶ್ ಕತ್ತಿಯವರು ಸಹಕಾರಿ ಸಂಘ ಜಿಲ್ಲೆಯಲ್ಲಿ ಸಹಕಾರ ಸಂಘ ಇವತ್ತು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇಂದು ದೇಶದ ರೈತರು ಮತ್ತು ಸೈನಿಕರು ಸದೃಢವಾಗಿದೆ ಎಂದರೆ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಉನ್ನತ ಮಟ್ಟ ತಲುಪಲು ಸಾಧ್ಯ ಅದರಿಂದ ರೈತರು ಮತ್ತು ಸೈನಿಕರನ್ನ ಸದೃಢ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತದೆ ಈ ಸದುಪಯೋಗವನ್ನ ರೈತರು ಮುಖ್ಯವಾಗಿ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಅದು ವಿಶೇಷವಾಗಿ 136 ಕೋಟಿ ಜನರಿಗೆ ಕೊಟ್ಟಿ ಅನ್ನ ಹಾಕುವಂತ ಒಬ್ಬ ರೈತ ನಾನು ನಿಮ್ಮ ಮಾತಾಡಿದ್ರೆ ನೀವು ಕೇಳಾಗಿದ್ರಿ ನಾವು ಸುರಕ್ಷಿತವಾಗಿ ಇರಬೇಕು ಸುರಕ್ಷಿತವಾಗಿ ಇರಬೇಕಾದ್ರೆ ನಮ್ಮನ್ನ ನಮ್ಮ ದೇಶವನ್ನ ಕಾಯುವಂತ ಒಬ್ಬ ಯೋಧ ಒಬ್ಬ ರೈತ ಒಬ್ಬ ಯೋಧ ಇವರಿಬ್ರು ಸುಖವಾಗಿದ್ದರೆ ದೇಶ ಸುಖವಾಗಿರುತ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವಿಶೇಷವಾಗಿ ಎಲ್ಲರೂ ಬಹಳ ಸ್ಟ್ರೈಕ್ ಮಾಡ್ಯಾರ ಕಂಡಕ್ಟರ್ ಮಾಡಿದ್ರು ಡ್ರೈವರ್ ಮಾಡಿದ್ರು ಡಾಕ್ಟರ್ ಮಾಡಿದ್ರು ಅವ್ರು ಮಾಡಿದ್ರು ಎಲ್ಲರೂ ಮಾಡಿದ್ರು ಸ್ಟ್ರೈಕ್ ಆದ್ರೆ ಸ್ಟ್ರೈಕ್ ಮಾಡಿ ಇರ್ತಕ್ಕಂತ ಒಂದೇ ಜೀವ ಯಾವುದು ಅಂದ್ರೆ ಅದು ರೈತ ರೈತ ಜಾತಿ ಸ್ಟ್ರೈಕ್ ಮಾಡಿಲ್ಲ ಒಂದು ದಿವಸ ರೈತರು ಏನು ಸ್ಟ್ರೈಕ್ ಮಾಡಿದ್ರೆ ಹೊಟ್ಟಿ ಹೊಟ್ಟಿ ಬಡ್ಕೊಂಡು ಸಾಯುವಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು ಇನ್ನೂವರೆಗೆ ರೈತ ಜಾತಿ ಉಡುಗರಣೆಗೈಯದು ಉಡುಗೈಯದು ತನ್ನ ಕೈಯಾಗ ಒಂದು ಲೀಟರ್ ಯಾರು ಖಾಲಿ ಕೊಟ್ಟಿದ್ರು ಅರ್ಧ ರೊಟ್ಟಿ ಅವನು ಕೊಟ್ಟು ಉಳಿದ ಅರ್ಧ ಕಾಜ ತನ್ನ ಹೊಟ್ಟಿ ತುಂಬಿಕೊಳ್ತಾ ಒಬ್ಬ ಕಾಯಕ ಯೋಗಿ ಅಂತ ಇರುವುದಕ್ಕ ದೇಶದ ಸಲುವಾಗಿ ನಮ್ಮ ನಿಮ್ಮ ಸಲುವಾಗಿ 136 ಜನರು ಕೋಟಿನ ಜನರನ್ನ ಉಪವಾಸ ಕೊಡುವುದು ಬೇಡಪ್ಪ ಅನ್ನುವಂತ ಒಂದು ಇತಿಹಾಸದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲೇ ಇನ್ನೊಂದಕ್ಕ ರೈತ ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷರಾದ ವಿರೂಪಾಕ್ಷಿ ಬಾ ಚೌಗಲ ಶೇಷೇರಪ್ಪ ಬಾ ಮಗದುಮ್ಮ ರಾಜೇಂದ್ರ ಪಾಟೀಲ್ ಡಿಎಲ್ ಮರಳಿ ಆರ್ ಹಿರೇಮಠ್ ಹಾಗೂ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಹುಸೇನ್ ಅ ಮುಲ್ಲಾ ಹಾಗೂ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕಿತ್ತೂರು ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ರಕ್ತದಾನ ಶಿಬಿರ ಹೌದು ದೇಶದ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಮಹಾಂತೇಶ್ ದೊಡ್ಡಗೌಡರ ನೇತೃತ್ವದಲ್ಲಿ ಕಿತ್ತೂರು ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಇಂದು ಕಿತ್ತೂರು ತಾಲೂಕಿನ ರಾಷ್ಟೀಯ ಹೆದ್ದಾರಿಯಲ್ಲಿ ಬರುವ ದಾಸ್ತಿಕೊಪ್ಪ ಗ್ರಾಮದಲ್ಲಿ ಬೆಳಗಾವಿಯ ಕೆಎಲ್ಡಿ ಆಸ್ಪತ್ರೆಯ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಶಾಸಕ ಮಹಾಂತೇಶ್ ದೊಡ್ಡಗೌಡರು ಮಾತನಾಡಿ ಪ್ರಧಾನಮಂತ್ರಿ ಮೋದಿಜಿಯವರು ಜಗತ್ತಿಗೆ ಮಾದರಿ ನಾಯಕರಾಗಿ ಹೊರಹೊಮ್ಮಿದ್ದು ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತ ದೇಶದ ವರ್ಚಸ್ಸು ಜಗತ್ತಿನೆಲ್ಲೆಡೆ ಪಸರಿಸಿ ಸಾಕಷ್ಟು ವೃದ್ಧಿಸಿದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗಿದೆ ಆದ್ದರಿಂದ ಅವರ ಹುಟ್ಟುಹಬ್ಬದ ನಿಮಿತ್ತ ಸೇವಾ ಸಪ್ತಾಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಆಚರಿಸಬೇಕನ್ನುವಂತ ಒಂದೇ ಒಂದು ಉದ್ದೇಶದಿಂದ ಸಪ್ತಾಹವನ್ನು ನಾವು ಆಚರಿಸ್ತಾ ಇದ್ದೀವಿ ನಿನ್ನೆ ಮೊದಲಿಗೆ ಮಹಿಳಾ ಮೋರ್ಚಾದಿಂದ ಹಣ್ಣು ಹಂಪಲವನ್ನು ರೋಗಿಗಳಿಗೆ ವಿತರಣೆ ಮಾಡಿದ್ವಿ ಇವತ್ತು ಯುವ ಮೋರ್ಚಾ ಘಟಕದಿಂದ ರಕ್ತದಾನ ಶಿಬಿರವನ್ನು ಕೇಳಿ ಬ್ಲಡ್ ಬ್ಯಾಂಕ್ ವತಿಯಿಂದ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಇವತ್ತಂತೂ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ನಮ್ಮ ಹುಡುಗರಿಗಿಂತ ಮತ್ತು ಒಳ್ಳೆ ರೀತಿ ಒಂದು 100 ಹೆಚ್ಚಿಗೆ ಯೂನಿಟ್ ಬ್ಲಡ್ ಕಲೆಕ್ಟ್ ಆಗ್ತಾ ಇದೆ ಅನ್ನೋದು ಒಂದು ನಮಗೂ ಒಂದು ಸಂತೋಷದ ವಿಷಯ ನಾಳೆ ದಿನ ವಯಸ್ಸಾದಂಥ ವ್ಯಕ್ತಿಗಳಿಗೆ ವಯಸ್ಸಾದ ಹಿರಿಯ ನಾಗರಿಕರಿಗೆ ಚಸ್ಮಾಗಳನ್ನು ಒಂದು ಕನ್ನಡಕಗಳನ್ನು ಫ್ರೀಯಾಗಿ ಕಿತ್ತೂರಿನಲ್ಲಿ ಕೊಡಬೇಕಂತ ಕಾರ್ಯಕ್ರಮ ಹಂಚಿಕೊಂಡಿದ್ವಿ ಅದೇ ರೀತಿ ಸಾಯಂಕಾಲ ನಾಳೆ ಮಧ್ಯಾಹ್ನ ಹೊತ್ತು ಪ್ರತಿ ಊರಲ್ಲಿ ಪ್ರತಿ ಗ್ರಾಮ ಪಂಚಾಯತಿಯಿಂದ ಒಂದು ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮಹಿಳಾ ಮೋರ್ಚಾದಿಂದ ಮತ್ತು ಎಲ್ಲ ಮೋರ್ಚಾಗಳಿಂದ ನಾವು ಕಿತ್ತೂರು ಮಂಡಳಿಂದ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಡ್ತಾ ಇದ್ದೀವಿ ನಾಯಕರು ನಮ್ಮೆಲ್ಲರ ನಾಯಕರು ಮಾಡಿ ವೇದಿಕೆ ಬರಬೇಕಂತ ನಾನು ವಿನಿಸ್ಕೊಳ್ತಾ ಇದ್ದೇನೆ ನಮ್ಮ ಬೆಳಗಾವಿ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಿತ್ತೂರು ಮಂಡಲದ ಪದಾಧಿಕಾರಿಗಳಾಗಿರುವಂತಹ ದಾಸ್ತಿಕೊಪ್ಪದಲ್ಲಿ ರಕ್ತದಾನ ಶ್ರೀ ಮಹಾಂತೇಶ್ ದೊಡ್ಡಗೌಡರವರ ಶಾಸಕರ ನೇತೃತ್ವ ಜನಪ್ರಿಯ ಶಾಸಕರ ನೇತೃತ್ವದಲ್ಲಿ ಇವತ್ತು ರಕ್ತದಾನದ ಶಿಬಿರವನ್ನು ಇಟ್ಟುಕೊಂಡು ಎಲ್ಲ ಒಂದು 100 ಡಾಕ್ಟರ್ ಬಂದು ಇವತ್ತು ಸಂಪೂರ್ಣವಾಗಿ 100-110 ಜನರು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 110 ಜನ ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ
ಈ ಸಂದರ್ಭದಲ್ಲಿ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಆದ ಚಿನ್ನಪ್ಪ ಮುಟ್ನಾಳ್, ಒಳಗಪ್ಪ ಉಳ್ಳಿಕಡ್ಡಿ, ಬಿಜೆಪಿ ಮುಖಂಡರು ಆದ ಬಸನಗೌಡ ಸಿದ್ದರಾಮಣಿ, ಶ್ರೀಕರ ಕುಲಕರ್ಣಿ, ಸಂದೀಪ್ ದೇಶಪಾಂಡೆ, ವೈದ್ಯರು, ವಿವಿಧ ಮೋರ್ಚಾಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ದಿನಾಂಕ 17/9/2021 ಬೆಳಗ್ಗೆ 10:30ಕ್ಕೆ ನೆಟ್ಟೂರು ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ದೇಶದ ಹೆಮ್ಮೆಯ ಪ್ರಧಾನಿ ವಿಶ್ವನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಲಾಯಿತು. ರಾಜ್ಯ ಪ್ರಕೋಷ್ಠಗಳ ಉಸ್ತುವಾರಿಗಳಾದ ಶ್ರೀ ಡಾಕ್ಟರ್ ಎಎಚ್ ಶಿವಯೋಗಿ ಸ್ವಾಮೀಜಿಯವರು, ಉತ್ತರ ಮಂಡಲ ಅಧ್ಯಕ್ಷರಾದ ಶ್ರೀ ಸಂಗಮ್ ಗೌಡ್ರವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ಜಗದೀಶ್ ರವರು, ಜಿಲ್ಲಾ ಎಲ್ಲಾ ಪದಾಧಿಕಾರಿಗಳು, ಮಹಾನಗರ ಪಾಲಿಕೆ ಸದಸ್ಯರುಗಳು, ಪ್ರಮುಖರಾದ ಎಲ್ಎನ್ ಕಲೇಶ್ ರವರು, ಯುವ ಮೋರ್ಚಾ ಉತ್ತರ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಉಪಸ್ಥಿತರಿದ್ದರು. ಕುಡಿದ ಅಮಲಿನಲ್ಲಿ ದೋಣಿಯಿಂದ ಹೊಡೆದು ತಂದೆಯನ್ನೇ ಕೊಂದ ಮಗ. ಮೂಡಿಗೆರೆ ತಾಲೂಕು ಬೆಳಗೋಡು ಗ್ರಾಮದಲ್ಲಿ ಕುಡಿದ ಅಮಲಿನಲ್ಲಿ ದೋಣಿಯಿಂದ ಮಗ ತನ್ನ ತಂದೆಯನ್ನೇ ಕೊಂದಿದ್ದಾನೆ. ಆರೋಪಿ ಮಂಜುನಾಥ್ ಸ್ಥಳಕ್ಕೆ ಧಾವಿಸಿದ ಬಣಕಲ್ ಮತ್ತು ಮೂಡಿಗೆರೆ ಪೊಲೀಸರ ವಶದಲ್ಲಿದ್ದಾನೆ. ಈ ಕುರಿತು ಬಣಕಲ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾಲೆಗಳು ಆರಂಭವಾಗುವ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಈ ಕುರಿತು ಮಾಹಿತಿ ನೀಡಿದ್ದು, ಕೇಂದ್ರದ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ ಸೆಪ್ಟೆಂಬರ್ 21ರಿಂದ ಶಾಲೆಗಳು ಆರಂಭವಾಗಲಿದೆ. ಆದರೆ ತರಗತಿಗಳು ನಡೆಯುವುದಿಲ್ಲ, ಬದಲಾಗಿ ಪ್ರವೇಶ ಪ್ರಕ್ರಿಯೆ ನಡೆಯಲಿದೆ. ಸೆಪ್ಟೆಂಬರ್ 21ರಿಂದ 9ರಿಂದ 12ನೇ ತರಗತಿ ಆರಂಭವಾಗಲಿದೆ ಎಂದು ಕೇಂದ್ರ ಸರ್ಕಾರದ ಅನ್ಲೈಕ್ 4.0ದಲ್ಲಿ ತಿಳಿಸಲಾಗಿತ್ತು. ಪಾಲಕರ ಲಿಖಿತ ಒಪ್ಪಿಗೆ ಪತ್ರ ಪಡೆದು ಶಾಲೆಗಳನ್ನು ನಡೆಸುವಂತೆ ತಿಳಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಪ್ರಕಾರ ತರಗತಿಗಳು ಆರಂಭವಾಗುವುದಿಲ್ಲ. ಸೆಪ್ಟೆಂಬರ್ 21ರಿಂದ ತಿಂಗಳಾದ್ಯಂತವರೆಗೆ ಪ್ರವೇಶ ಪ್ರಕ್ರಿಯೆ ನಡೆಸಬೇಕು. 1ರಿಂದ 10ನೇ ತರಗತಿವರೆಗಿನ ಎಲ್ಲ ಪ್ರವೇಶ ಪ್ರಕ್ರಿಯೆಗಳನ್ನ ಈ ಅವಧಿಯಲ್ಲಿ ಮುಗಿಸಬೇಕು. ಕೇವಲ ಒಂದೇ ಸೆಮಿಸ್ಟರ್ ಫೀ ಮಾತ್ರ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸ್ತ್ರೀಯರು ಆರೋಗ್ಯವಂತರಾಗಿದ್ದರೆ ಮಾತ್ರ ಆರೋಗ್ಯವಂತ ಕುಟುಂಬ ನಿರ್ಮಾಣವಾಗಲು ಸಾಧ್ಯ. ಡಾಕ್ಟರ್ ಶಿವಳ್ಳಿಯವರ ಕಿವಿಮಾತು. ಪಿರಿಯಾಪಟ್ಟಣದಲ್ಲಿ ಸ್ತ್ರೀಯರು ಆರೋಗ್ಯವಂತರಾಗಿದ್ದರೆ ಮಾತ್ರ ಆರೋಗ್ಯವಂತ ಕುಟುಂಬ ನಿರ್ಮಾಣವಾಗಲು ಸಾಧ್ಯ. ಆ ನಿಟ್ಟಿನಲ್ಲಿ ಸ್ತ್ರೀಯರು ತಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ ವಹಿಸಬೇಕೆಂದು ಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶ್ರೀ ವಳ್ಳಿಯವರು ಸ್ತ್ರೀಯರಿಗೆ ಇಂದು ಕಿವಿಮಾತು ಹೇಳಿದ್ರು. ಈ ಸಂದರ್ಭದ ಅಂಗನವಾಡಿ ಕಾರ್ಯಕರ್ತರಾದ ಜಲಜಾಕ್ಷಿ ಪುಷ್ಪ, ವಿನುತಾ ಪಾರ್ವತಮ್ಮ, ಪಾರ್ವತಿ, ಬೇಬಿ ಮುನ್ನಟ್ಟಿ, ಲಕ್ಷ್ಮಿ, ವಿಶಾಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಐಂದ್ರಿತ ಮತ್ತು ದಿಗಂತ್ರನ ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ಮಾಹಿತಿ ಕಲೆ ಹಾಕಲಾಗಿದೆ ಎಂದು ಸಿಸಿಬಿ ಮುಖ್ಯಸ್ಥರು ತಿಳಿಸಿದ್ದಾರೆ. ಡ್ರಗ್ಸ್ ಪ್ರಕರಣದಲ್ಲಿ ದಿಗಂತ್ ಮತ್ತು ಐಂದ್ರಿತ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಇಂದು ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿ ಕಲೆ ಹಾಕಲಾಗಿದ್ದು, ಮುಂದೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಗತ್ಯ ಕಂಡು ಬಂದಲ್ಲಿ ಮತ್ತೊಮ್ಮೆ ಸಮನ್ಸ್ ನೀಡಿ ಕರೆಸಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಪ್ರಕರಣ ಸಂಬಂಧ ಆಫ್ರಿಕನ್ ಪ್ರಜೆ ಬೆನಾಡ್ ಉಡೆನ್ನ ಎಂಬಾತನನ್ನ ಕಾಟನ್ ಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬಂಧಿಸಿದ್ದಾಗಿ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಬಂಧಿತನಿಂದ ಕೋಕಿನ್ ಕೂಡ ವಶಕ್ಕೆ ಪಡೆದಿದ್ದಾರೆ ಎಂದು ವರದಿಯಾಗಿದೆ. ದೇಶದ ಒಟ್ಟಾರೆ ತೆರಿಗೆ ಸಂಗ್ರಹ ಶೇಕಡ 22.5% ಕುಸಿತ. ಸೆಪ್ಟೆಂಬರ್ 15, 2019ಕ್ಕೆ ಕೊನೆಗೊಂಡ ಇದೇ ಅವಧಿಯಲ್ಲಿ ಒಟ್ಟು ತೆರಿಗೆ ಸಂಗ್ರಹವು 32,73,7,002 ಎಂದು ಮುಂಬೈ ವಲಯದ ಆದಾಯ ತೆರಿಗೆ ಇಲಾಖೆ ಮೂಲ ಬುಧವಾರ ದೂರವಾಣಿ ಮೂಲಕ ಪಿಟಿಐಗೆ ತಿಳಿಸಿದೆ. ಜೂನ್ನಿಂದ ಕೊನೆಗೊಂಡ ಮೊದಲ ತ್ರೈಮಾಸಿಕದಲ್ಲಿ ಸಾಂಕ್ರಾಮಿಕ ರೋಗದಿಂದಾಗಿ ದೇಶವು ಸಂಪೂರ್ಣ ಲಾಕ್ಡೌನ್ ಆಗಿದ್ದರಿಂದ ಒಟ್ಟು ತೆರಿಗೆ ಸಂಗ್ರಹವು ಶೇಕಡ 31% ಕುಸಿದಿದೆ. ಇನ್ನು ಮುಂದೆ 10,000ಕ್ಕಿಂತ ಹೆಚ್ಚಿನ ಮೊತ್ತವನ್ನು ವಿತ್ಡ್ರಾ ಮಾಡಿಕೊಳ್ಳ ಬಯಸಿದರೆ ನಿಮ್ಮ ಫೋನ್ಗೆ ಒಟಿಪಿ ಬರುತ್ತದೆ. ನೀವು ಬ್ಯಾಂಕಿಂಗ್ ನೋಂದಣಿ ಮಾಡಿರುವ ಮೊಬೈಲ್ ಸಂಖ್ಯೆಗೆ ಈ ಒಟಿಪಿ ಬರುತ್ತದೆ. ಅದನ್ನು ಎಟಿಎಂ ಮಷಿನ್ ಮೇಲೆ ನಮೂದು ಮಾಡಿದ ಮೇಲಷ್ಟೇ ಹಣವನ್ನು ಪಡೆಯಲು ಸಾಧ್ಯ.
ಆದ್ದರಿಂದ ಇನ್ನು ಮುಂದೆ ಎಸ್ಬಿಐನ ಯಾವುದೇ ಎಟಿಎಂಗೆ ಹೋಗಬೇಕಿದ್ದಲ್ಲಿ 10,000 ರೂಪಾಯಿಗಿಂತ ಅಧಿಕ ಹಣವನ್ನ ಇವತ್ತು ಡ್ರಾ ಮಾಡುವುದೇ ಆಗಿದ್ದಲ್ಲಿ ಮೊಬೈಲ್ ಫೋನ್ ಅನ್ನ ಕಡ್ಡಾಯವಾಗಿ ಒಯ್ಯಲೇಬೇಕು. ಎಟಿಎಂಗೆ ಕನ್ನ ಹಾಕಿ ಹಣವನ್ನ ಇವತ್ತು ಡ್ರಾ ಮಾಡುತ್ತಿರುವುದು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ವ್ಯವಸ್ಥೆ ಬ್ಯಾಂಕ್ ಮಾಡಿದೆ. ಆದರೆ ಈ ನಿಯಮ ಎಸ್ಬಿಐ ಎಟಿಎಂ ಹೊರತುಪಡಿಸಿ ಬೇರೆ ಯಾವುದೇ ಬ್ಯಾಂಕ್ಗಳ ಎಟಿಎಂ ನಿಂದ ಹಣವನ್ನ ವಿತ್ ಡ್ರಾ ಮಾಡುವಾಗಿ ಅನ್ವಯ ಆಗುವುದಿಲ್ಲ. ಇದರ ಅರ್ಥ ಒಂದು ವೇಳೆ ನೀವು ಎಸ್ಬಿಐ ಕಾರ್ಡ್ ಹೊಂದಿದ್ದು ಬೇರೆ ಬ್ಯಾಂಕ್ನ ಎಟಿಎಂ ನಿಂದ ಹಣವನ್ನ ಡ್ರಾ ಮಾಡುತ್ತಿದ್ದರೆ ಒಟಿಪಿ ಬರುವುದಿಲ್ಲ. 10,000 ರೂಪಾಯಿಗಿಂತಲೂ ಅಧಿಕ ಹಣ ವಿತ್ ಡ್ರಾ ಮಾಡಿದ್ದರೂ ಒಟಿಪಿ ಬರುವುದಿಲ್ಲ, ಏಕೆಂದರೆ ಈ ನಿಯಮ ಸದ್ಯ ಬೇರೆ ಬ್ಯಾಂಕ್ಗಳಿಗೆ ಅನ್ವಯವಾಗಿಲ್ಲ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಕನ್ನಡದ ಅಕ್ಕರಿ ಟಿವಿ ಚಾನೆಲ್ ಸಾಚಿ ಟಿವಿ www.sachitv.com ಇದು ನಿಮ್ಮ ಮನದಾಳದ ಧ್ವನಿ. ನಿಮ್ಮ ಸಾಚಿ ಟಿವಿಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಸ್ಪತ್ರೆಯನ್ನ ಪೂಜ್ಯ ಶ್ರೀ ಯತೀಶ್ವರಾನಂದ ಸ್ವಾಮೀಜಿಯವರ ದಿವ್ಯ